ಜ್ವರ ಬೇಸೈತ್ಯಾ? ಬೇಸೈತಿ. ಇನ್ನೊಂದು 8 ದಿನ ಮುಂಚೆ ಹಾಕಿದ್ರೆ ಇನ್ನ ಬೇಸಕ್ಕತ್ತ ನೋಡಿ. ಅಕ್ಕಿಯ ಗಳೆವ್ ಸಿಗ್ಲಲ್ಲ ಅಕ್ಕಿ, ಬೇಸೈತಿ ಅಲ್ಲ. ಗುಬ್ಬಿ ಒಂದ ಕಾಯ್ಬೇಕು ನೋಡು. ನೋಡಿ ಎಷ್ಟು ಗುಬ್ಬಿ ಅದಾವು. ಅಲ್ಲಿ ದೊಡಪ್ಪ ಅದ ಬಾ, ದೊಡಪ್ಪ ಕಾಯ್ತೇನೆ ನೋಡಿ. ಈ ವರ್ಷ ಉಳ್ಳಾಗಡ್ಡಿ ಫಸ್ಟ್ ಹಚ್ಚಿಬಿಟ್ಟಿವಿ. ಎಷ್ಟು ಚಂದ ಐತಿ ಪೀಕ್. ಇದ್ರಂಗ ಯಾವುದು ರೋಗ ಬರಲಿಲ್ಲ ಅಂದ್ರೆ ಮಾಡಿದಕ್ಕೂ ಸಾರ್ಥಕಾಗತ್ತ. ಕೊಟ್ಟೆ ಅವ್ರಿಗೆ ಕೊಟ್ಟು ಹಾಕ್ತೀವಿ. ಅವ ಗಡಗಡ ತೆಗೀರಿ. ಏನು ಮುಂದಿನ ಬಂದಿರಿ, 4-5 ನಿಮಿಷ ತೆಗೀರಿ. ಅವ ಗಡಗಡ ತೆಗೀರಿ. ಜಾತ್ರೆ ಬಂತು, ಜಾತ್ರೆಗೆ ಹೋಗೋಣ ಬರ್ರಿ. ನೀವು ಬರೀ ಇಲ್ಲೇ ಕುತ್ಕೊಂಡ್ರಿ, ಹಂಗೆ ಹೆಂಗೆ ಮುಖಂಡ ಬರ್ರಿ. ಅವ ಸಾಕು ಬರ್ರಿ. ಗಡಗಡ ಬರ್ರಿ. ಬನ್ನಿ ನೀವು ಜಾತ್ರೆಗೆ ಅದನ್ನ ಕೇಳ್ಕೊಂತ ಕುಂದ್ರಬೇಡ್ರಿ. ಆ ನಿಮ್ಮ ಏನು ಕೊಡಿಸ್ತಾಳೆ ಅದನ್ನ ನಷ್ಟ ತಗರಿ. ಅಮ್ಮ ಕಾಯಿ ಕೊಡು ಒಂದು ಎರಡು ಕಾಯಿ. ಹೆಂಗ್ ಕಾಯಿ? ಹಾಂ ಕೊಡು. ನಡ್ರಿ ನೀವು ಹೋಗ್ಬಂದ್ರಿ ಅವ. ಹಾಂ ಬಾ ಅಲ್ಲೇ ಬರ್ರಿ. ಹಲೋ ಫ್ರೆಂಡ್ಸು, ಎಲ್ಲರಿಗೆ ನಮಸ್ಕಾರ. ನಾನು ತಿಳಿಸೋದೇನಪ್ಪ ಅಂತಂದ್ರೆ, ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಗಬ್ಬೂರು ಗ್ರಾಮ ಎಂಬ ಒಂದು ಶ್ರೀ ಮಾರುತೇಶ್ವರನ ಜಾತ್ರೆಗೆ ನಾವು ಬಂದಿದ್ವಿ. ಅದು ಬೇರೆ ಯಾರ ಊರಲ್ಲ, ಕೊಂಬ್ಳಿ ಸುರೇಶ್ವರ ಗ್ರಾಮ ಗಬ್ಬೂರು ಗ್ರಾಮದ ಶ್ರೀ ಮಾರುತೇಶ್ವರನ ಚರಣ ಕಮಲಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಲ್ಲ. ಇವ್ರು ಏನ್ ಬೇಕು ಕೊಡ್ಸ ನೀನ. ನಾನು ಹೇಳದ, ಇವ್ರು ಒಂದ್ ಕೇಳದ. ಚಸ್ಮಾ ಅಂತ ಕೊಡೋಣ. ವಾಸ್ ತಗಂತ ಚಸ್ಮಾ ಅಂತ ಕೊಡಪ್ಪ. ನಿನಗೆ ಅಲ್ಲಿ ಕೊಡ್ಸ್ನ 60 ರೂಪಾಯಿ ನೋಡಿ ಹೇಳೋಣ. ನೀವು ಎಷ್ಟೊಂದು ರೇಟ್ ಹೇಳಿದ್ರೆ ಹೆಂಗೆ? ಸಣ್ಣ 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 ತಕ್ಕೊಡೋಣ. ಅಲ್ಲಿ 30 ನೋಡಿ ತಗೊಳ. 30 ರೂಪಾಯಿ ಅಂತ ಹೇಳಿ. 20 ರೂಪಾಯಿ ಇರ್ಲ ಬರ್ತಾಣ. ಇನ್ನೊಂದ್ 10 ಕೊಟ್ಬಿಡ ತಗೋಲ್ಲ. ಏನ ಅಲ್ಲಿ ಕೊಡ್ಸಣ, ಅಂಗಡಿಯಾಗ ಕೊಡ್ತೀನಿ ಬಾ. ಬರ್ರಿ ಯಾವಾಗ ಅದ ಕೂಳಲ್ಲ ಬಳಕಲ್ಲ. ಏನೇನು ಕೇಳ್ತಾರೆ ಅಲ್ಲಿ? 30 ನೋಡ್ರಿ ಅಕ್ಕ. ಏನ್ ಬೇಕಪ್ಪ? ಇದನ್ನ ತಗೊಂಡ್ಬಿಡಿ, ಚೆನ್ನಾಗೈತೆ. ಇದು ಬೇಕಾ ನೋಡ, ಅದೇ ಚೆನ್ನಾಗೈತಿ. ಇದ್ರ ಮೇಲೆ ಆಟ ಆಡಂತ್ರಿ. ಜ್ಯೂಸ್ ನೀನಿಟ್ಟು ಹಣ್ಣು ಇಟ್ಟು ಕೊಡ್ರಿ. ತಗರಿ ಮತ್ತೆ ಅದು ಬೇಕು ಇದು ಬೇಕಂತ ಅಂದ ಹೊಳಬಾಡ್ರ. ಜಾತ್ರೆ ಐತೆ 20 ರೂಪಾಯಿ.
ಒಂದಾಗ Thank you.
ಅಕ್ಕ ಆಡಕ್ಕೆ ಎಷ್ಟಮ್ಮ? ಒಬ್ಬರಿಗೆ ಹತ್ತು ರೂಪಾಯಿ. ನೀ ಬಾ ನಲ್ಲಕ್ಕ. ಕರ್ನಾಟಕದಲ್ಲಿರುವಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧು ಬಳಗದವರೇ, ನನ್ನ ಆತ್ಮೀಯ ಮಿತ್ರರೇ, ನಿಮಗೆ ತಿಳಿಸೋದೇನಪ್ಪ ಅಂತಂದ್ರೆ ಈ ವಿಡಿಯೋವನ್ನು ನೋಡಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಈ ಬಡ ಕಲಾವಿದನ್ನು ಬೆಳೆಸಿ ದುರ್ಗಪ್ಪ ಕಂಬಳಿಯನ್ನು ಬೆಳೆಸ್ತೀರಿ ಅಂತ ನಾನು ನಂಬಿಕೆ ನಿಮ್ಮ ಮೇಲೆ ಇಟ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದೇನೆ. ಧನ್ಯವಾದಗಳು.